ಒಂದು ಸನ್ನಿವೇಶನ ನಾನು ಹೇಳಿದಿನ ಅದರಲ್ಲಿ ಒಬ್ಬರು ಮಹಿಳೆಯವರು ಬಂದರು ಅಮ್ಮವರ ಅಭಿಮಾನಿಯವರು ತುಂಬ ದೊಡ್ಡ ಅಭಿಮಾನಿಯವರು ಒಂದು ಚಿಕ್ಕ ಮಗು ಕೂಡ ಬಂದಿತ್ತು ಆ ಮಗುಗೆ ಅಮ್ಮನ ಪರಿಚಯ ಬಂದ್ಬಿಟ್ಟು ಅವರು ವಿಷ್ಣುವರ್ಧನ್ ಅವರ ಹೆಂಡತಿ ಅಂತ ಪರಿಚಯ ಮಾಡಿಸ್ಕೊಟ್ರು ವಿಷ್ಣುವರ್ಧನ್ ಅವರ ಅರ್ಧಾಂಗಿ ಅಂತ ಪರಿಚಯ ಮಾಡಿಸ್ಕೊಟ್ರು ಅದನ್ನು ಕೇಳಿದಾಗ ನನಗೆ ಅನ್ನಿಸ್ತು ಇದು ಪರಿಪೂರ್ಣವಾದಂಥ ಒಂದು ಪರಿಚಯ ಅಲ್ಲ ಅಮ್ಮಂದು ಅಂತ ಯಾಕಂತಂದರೆ ಅಮ್ಮ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಐದು ಭಾಷೆಗಳಲ್ಲಿ ಈಗ ತುಳು ಸಿನಿಮಾ ಸಹ ಆರು ಭಾಷೆಗಳಲ್ಲಿ ಅವರು ಅಭಿನಯಿಸಿದ್ದಾರೆ ನನ್ನ ತುಳುಕಲ್ಲು ಕೂಡ ಅದನ್ನು ನಾನು ತೋರಿಸಿದ್ದೀನಿ ಚಿತ್ರದ ತುಳುಕಲ್ಲಿ ಎಂಟು ವರ್ಷಗಳಲ್ಲಿ ಅವರು ಆಗಿನ ಕಾಲದಲ್ಲಿ 100 ಸಿನಿಮಾಗಳನ್ನು ಅವರು ಮಾಡಿದರು ಅಪ್ಪ ಅವ್ರನ್ನ ಅವರು ಮದುವೆ ಆದಾಗ ಅಪ್ಪ ಅವರು ಪ್ರತಿಭಾವಂತ ನಟರು ಈಗಷ್ಟೇ ಬರ್ತಾ ಇರೋ ಕಲಾವಿದರಾಗಿದ್ದರು ಆದರೆ ಅಮ್ಮ ಅವರು ಆಗಲೇ ಅವರು ಸೂಪರ್ ಸ್ಟಾರ್ ಆಗಿದ್ದರು ಹಾಗಾಗಿ ಅವರ ಪರಿಚಯ ಜನಕ್ಕಾಗಬೇಕು ಅವರ ಪ್ರತಿಯೊಂದು ಹಂತ ಪ್ರತಿಯೊಂದು ಆಯಾಮ ಜನಗಳಿಗೆ ಆಗಬೇಕು ಹಿಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕು ಇವತ್ತಿನ ಪೀಳಿಗೆಗೆ ಗೊತ್ತಾಗಬೇಕು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅವರಿಂದ ಸಾಕಷ್ಟು ಸ್ಫೂರ್ತಿಯನ್ನು ಅವರು ತಗೋಬೇಕು ಜೊತೆಗೆ ಇದು ಒಂದು ದಾಖಲೆಯಾಗಿ ಉಳ್ಕೋಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಯಾಗಿ ಉಳ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಪ್ರಯತ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆಯಿಂದ ನನಗೆ ಇದು ಮಾಡಬೇಕಾದ್ರೆ 3 ವರ್ಷ ಬೇಕಾಯಿತು ನನಗೆ ಇದು ಮಾಡೋಕ್ಕೆ ಒಂದು ಅವ್ರ ಸಿನಿಮಾಗಳನ್ನು ನೋಡಬೇಕಾಯಿತು ಸುಮಾರು 110 ಸಿನಿಮಾಗಳನ್ನು ನೋಡಿದೆ ಅದರದೇ ಆದಂಥ ಒಂದು ಪಟ್ಟಿಗಳನ್ನು ಮಾಡಿದೆ ಇದು ಬರೆದಿರೋದು ನಾನೇ ಆಗಿರೋದ್ರಿಂದ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಒಂದು ಪಟ್ಟಿ ಮಾಡಿದ್ದೆ ನಾನು ಅದರ ಜೊತೆಗೆ ಆ ಸಿನಿಮಾಗಳನ್ನು ನೋಡ್ತಿರಬೇಕಾದ್ರೆ ಯಾವೆಲ್ಲ ಕ್ಲಿಪ್ಪಿಂಗ್ಸ್ಗಳನ್ನು ನಾನು ಹಾಕೋಬೋದು ಅಂತ ನಾನು ಅದರದ್ದು ಪಟ್ಟಿ ಮಾಡಿದೆ ಎಲ್ಲಿಂದ ಎಲ್ಲಿ ಯಾವ ಸಿನಿಮಾದಲ್ಲಿ ಎಲ್ಲಿಂದ ಎಲ್ಲಿ ಬರುತ್ತೆ ಆ ಒಂದು ವಿಶೇಷವಾದಂಥ ಆ ಒಂದು ಕ್ಲಿಪ್ಪಿಂಗ್ ಆ ಥರದ್ದು ಒಂದು ಒಂದಿಷ್ಟು ಪಟ್ಟಿಗಳನ್ನು ಮಾಡಿದೆ ಅದೆಲ್ಲ ಮಾಡಾದಮೇಲೆ ನನಗೆ ಅದು ಎಡಿಟಿಂಗ್ ಸಮಯದಲ್ಲಿ ಅದು ತುಂಬ ನನಗೆ ಸಹಾಯಕರವಾಯಿತು ಹೀಗೆ 3 ವರ್ಷ ಬೇಕಾಯಿತು ಒಂದು ಎರಡನೇದಾಗಿ ನಾನು ಅಮ್ಮನ ಜೊತೆಯಲ್ಲಿ ಸಾಕಷ್ಟು ಹರಟೆ ಹೊಡೆದಿದ್ದೀನಿ ಇಷ್ಟು ವರ್ಷಗಳ ಕಾಲ ಹಾಗಾಗಿ ಅಮ್ಮನ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಮೊದಲಿಂದ ಇತ್ತು ಹಾಗಾಗಿ ಯಾವ ಥರದ ಪ್ರಶ್ನೆಗಳನ್ನು ಅಮ್ಮನ್ನ ಕೇಳಬೇಕು ಏನು ಕೇಳಬೇಕು ಅನ್ನೋದು ನನಗೆ ಗೊತ್ತಿತ್ತು ಅದು ನನಗೆ ತುಂಬ ಹೆಲ್ಪ್ ಆಯಿತು